ಹಲೋ ವೀಕ್ಷಕರೇ, ಅರ್ಷಿತಾ ಪ್ರಣವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ನಾನು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೇಗಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೂ ಕ್ಲಿಕ್ ಮಾಡಿ ಬನ್ನಿ. ಹೇಗಂತ ನೋಡೋಣ. ನಾನಿಲ್ಲಿ 1 ಕೆಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ಇದನ್ನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 4 ಪೀಸ್ ಚಕ್ಕೆ, ಏಲಕ್ಕಿ, ಲವಂಗ, ಮರಾಠ ಮೊಗ್ಗು, ಅನಾನಸು, ಮತ್ತು ಬಿರಿಯಾನಿ ಎಲೆ, ಮತ್ತು ಸ್ವಲ್ಪ ಜಾಯಿಕಾಯಿ ಪೌಡರ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ದಪ್ಪ ಸೈಜಿಂದ 1-3 ಈರುಳ್ಳಿ, 1-2 ಟೊಮೊಟೊ, ಮತ್ತು 4-5 ಹಸಿಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ 1/2 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಬಿರಿಯಾನಿಗೆ ಮೊಸರು ಇಂಪಾರ್ಟೆಂಟು. ಮತ್ತು 4 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ಸ್ಪೂನ್ ರೆಡ್ ಚಿಲ್ಲಿ, 1 ಟೇಬಲ್ಸ್ಪೂನ್ ಧನಿಯಾ ಪುಡಿ, ಮತ್ತು 1 ಟೇಬಲ್ಸ್ಪೂನ್ ಗರಂ ಮಸಾಲ, 1 ಟೇಬಲ್ಸ್ಪೂನಷ್ಟು ಬಿರಿಯಾನಿ ಮಸಾಲ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ 1/4 ಟೇಬಲ್ಸ್ಪೂನಷ್ಟು, ಮತ್ತು 5-6 ಟೇಬಲ್ಸ್ಪೂನಷ್ಟು ಎಣ್ಣೆ. ಇಲ್ಲಿ 1 ಕೆಜಿಯಷ್ಟು ಅಕ್ಕಿನ ನಾನು ತೊಗೊಂಡಿದ್ದೀನಿ. 1 ಕೆಜಿ ಮಟನ್ಗೆ 1 ಕೆಜಿ ಅಕ್ಕಿ ಅಂತ ನೋಡೋಣ. ನಾನಿಲ್ಲಿ 1 ಕುಕ್ಕರ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾವು ಮಟನ್ನ ಫಸ್ಟೇ ಬೇಯಿಸ್ಕೋಬೇಕಾಗುತ್ತೆ, ಅಂದರೆ ಬಿರಿಯಾನಿನಲ್ಲಿ ಮಟನ್ನು ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾವು ಮಸಾಲೆನಲ್ಲೇ ಬೇಯಿಸ್ಕೋತೀವಿ ಅಂತಂದರೆ ತುಂಬ ಲೇಟಾಗಿಬಿಡುತ್ತೆ. ಸೊ ಹಾಗಾಗಿ 1-5 ವಿಷಲ್ ಹಾಕಿಸ್ಕೊಂಡ್ಬಿಟ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ, ಬಿರಿಯಾನಿನಲ್ಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನಿವಾಗ ಮಟನ್ನಿಗೆ ಸ್ವಲ್ಪ ಉಪ್ಪು ಮತ್ತು 1/1 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಇವಾಗ ಇದನ್ನು 5-6 ವಿಷಲ್ ಆಗುವಷ್ಟು ವಿಷಲ್ನ ಹಾಕಿಸ್ಕೋತೀನಿ. ಇವಾಗ ಇದನ್ನು ವಿಷಲ್ ಹಾಕಿಸ್ಕೊಳ್ಳೋಣ. ನೆಕ್ಸ್ಟು ಒಗ್ಗರಣೆ, ಈಗ ಮಟನ್ ಬೇಯೋ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಅಂದರೆ ತುಂಬ ಬಿರಿಯಾನಿ ತುಂಬ ಬೇಗನೆ ಆಗುತ್ತೆ. ಇಲ್ಲಿ ನಾನು ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 5-6 ಟೇಬಲ್ಸ್ಪೂನ್ ಎಣ್ಣೆ, ಸ್ವಲ್ಪ ಜಾಸ್ತಿನೇ ಇರಬೇಕು. ಮಟನಲ್ಲಿ ಚರ್ಬಿ ಜಾಸ್ತಿ ಇತ್ತಂದರೆ ಎಣ್ಣೆ ಸ್ವಲ್ಪ ಹಾಕಿದ್ರು ಕೂಡ ನಡೆಯುತ್ತೆ. ಚರ್ಬಿ ಕಡಿಮೆ ಇತ್ತಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಮತ್ತು ಬಿರಿಯಾನಿ ಎಲೆ, ಸ್ವಲ್ಪ ಜಾಯಿಕಾಯಿ ಪೌಡರ್ನ ನಾನಿಲ್ಲಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆನೆಲ್ಲ ಜಸ್ಟ್ 1-10 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯ ಮೂರನ್ನು ಕೂಡ ನಾನಿಲ್ಲಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಜಸ್ಟ್ 1-30 ಸೆಕೆಂಡ್ ಅಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಣ್ಣೆಗೆ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬಿಡುತ್ತೆ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಕಪ್ಪಗಾಗಬೇಕು ಅಂತ ಏನಿರೋದಿಲ್ಲ. ನೆಕ್ಸ್ಟ್ ನಾನಿವಾಗ ಇದಕ್ಕೆ 4-5 ಹಸಿಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು. ಖಾರ ಮೀಡಿಯಂ ಆಗೇ ಇರಲಿ ಅಂತಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ನಾವಿಲ್ಲಿ ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಮಸಾಲೆ ಪುಡಿ ಎಲ್ಲ ಹಾಕ್ತಿರೋದ್ರಿಂದ ಖಾರ ಎಷ್ಟು ಬೇಕಷ್ಟು ನೋಡಿ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಇವಾಗ ಈರುಳ್ಳಿನೂ ಕೂಡ, ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋತೀನಿ. ನಾನಿಲ್ಲಿ ದಪ್ಪ ಸೈಜಿಂದ 3 ಈರುಳ್ಳಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಮಟನ್ ತೊಗೊಂಡಿರೋದ್ರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ನಾವು ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಬೇಯಬೇಕು ಬಿರಿಯಾನಿಗೆ, ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಬೆಂದಿದೆ. ನಾನು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಅದನ್ನು ಅಷ್ಟೇ ಹಾಕಿದ್ಮೇಲೆ ಜಸ್ಟ್ 1-30 ಸೆಕೆಂಡ್ಸ್ ಅಥವಾ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಇವಾಗ ನಾನು ಇದಕ್ಕೆ ಟೊಮೊಟೊನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಸೀಸೋದೇನು ಬೇಡ, ಸ್ವಲ್ಪ ವಾಸನೆ ಹೋದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ದಪ್ಪ ಸೈಜಿಂದ 2 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನು ಅಷ್ಟೇ ಜಾಮೂನ್ ಟೊಮೊಟೊನ ನಾನಿಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ನಾವು ಮೊಸರನ್ನ ಸ್ವಲ್ಪ ಹಾಕ್ತಾ ಇದ್ದೀವಿ. ಹಾಗಾಗಿ ಹುಳಿ ಟೊಮೊಟೊ ತೊಗೊಂಡ್ರೆ ಬಿರಿಯಾನಿ ತುಂಬ ಹುಳಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವೀಟ್ ಟೊಮೊಟೊನ ನಾನು ದಪ್ಪ ಸೈಜಿಂದ 2 ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ, ಟೊಮೊಟೊ ಎಲ್ಲ ಮೆತ್ತಗಾಗೋ ಥರ.
ನಾವು ಈ ಥರ ಮಟನ್ನ ಇನ್ನೊಂದು ಕುಕ್ಕರಲ್ಲಿ ಕೂಗಿಸ್ಕೊಂಡು ಈ ಥರ ಒಗ್ಗರಣೆ ಹಾಕಿ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಬೇಗ ಆಗುತ್ತೆ. ಜಸ್ಟ್ ಒಂದು 10 to 15 minutes ಒಳಗೆ ರೆಡಿ ಆಗಿಬಿಡುತ್ತೆ. ನಮ್ಮ ಮತ್ತು ನಾವು ಮಸಾಲೆ ಒಳಗೆ ಹಾಕಿ ಮಟನ್ನ ಬೇಯಿಸ್ತೀವಿ ಅಂತಂದರೆ ತುಂಬಾ ಲೇಟ್ ಆಗುತ್ತೆ ಮಟನ್ ಬೇಯೋದು. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ತುಂಬ ಬೇಗ ಆಗುತ್ತೆ, ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ವಿಡಿಯೋ ನೋಡಿದ ಮೇಲೆ ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈಗ ನೋಡಿ ಟೊಮೊಟೊ ಆಗಿದೆ, ನಾನಿವಾಗ ಅದಕ್ಕೆ ಮಸಾಲೆ ಐಟಮ್ಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅರಶಿನ, ಸ್ವಲ್ಪ ಬಿರಿಯಾನಿ ಮಸಾಲ, ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ, ಧನಿಯಾ ಪುಡಿ. ರೆಡ್ ಚಿಲ್ಲಿನೂ ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಇವಾಗ ಮೊಸರು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ಅಷ್ಟೇ ಒಂದು 4 tablespoons ಅಷ್ಟು ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಸಾಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಂಬ ಟೈಮ್ ಏನು ಬೇಯಿಸೋದಿರಲ್ಲ, ಜಸ್ಟ್ ಒಂದು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಸಾಲೆ ಎಲ್ಲ ಹಾಕಿದ್ಮೇಲೆ ತಳ ಬೇಗ ಹತ್ತುತ್ತೆ. ಸೊ ಹಾಗಾಗಿ ಫ್ಲೇಮ್ನ ಮೀಡಿಯಮ್ಮು ಅಥವಾ ಲೋ ಅಲ್ಲೇ ಇಟ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು ಇವಾಗ ಇದಕ್ಕೆ ಮಟನ್ ಬೇಯಿಸ್ಕೊಳೋಕೆ ಇಟ್ಟಿದ್ನಲ್ಲ, ನೋಡಿ ಮಟನ್ ಕೂಡ ಕರೆಕ್ಟಾಗಿ ಬೆಂದಿದೆ ಒಗ್ಗರಣೆ ಎಲ್ಲ ರೆಡಿ ಆಗೋಷ್ಟರಲ್ಲಿ. ನಾನಿಲ್ಲಿ ಒಂದು 4 to 5 whistles ಹಾಕಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ಮಸಾಲೆ ಒಳಗಡೆ ನೀರು ಸಹಿತ ಸೇರಿ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಟನ್ನು ಮತ್ತು ನೀರೆಲ್ಲನೂ ಕೂಡ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಹಾಕೋತೀನಿ. ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು, ಅಂದರೆ ಅಕ್ಕಿ ನೀವು ಎಷ್ಟು ತೊಗೊಂಡಿರ್ತೀರೋ ಆ ಮೆಷರ್ಮೆಂಟಲ್ಲಿ ನೀವು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ, ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಫ್ಲೇವರ್ ಬರಲಿ ಅಂತ. ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಟೇಸ್ಟ್ ನೋಡಿ ನೀವು ಹಾಕ್ಕೊಳ್ಳಿ. ಇವಾಗ ನೀರು ಕುದೀತಾ ಇದೆ, ನೋಡಿ ಕುದಿ ಬಂದಿದೆ. ನಾನು ಇವಾಗ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತೀನಿ. ತುಂಬ ಟೈಮ್ ಏನು ಕುದಿಸೋದು ಬೇಡ, ಜಸ್ಟ್ 1-2 to 3 minutes ಕುದಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಮಟನ್ನ ಮೊದಲೇ ಬೇಯಿಸ್ಕೊಂಡಿರ್ತೀವಲ್ವ, ನೀವು ಒಂದ್ಸರಿ ಮಟನ್ನ ಇಚ್ಚಿ ನೋಡಿ ಕೈಯಲ್ಲಿ ಬೆಂದಿದೆಯಾ ಚೆನ್ನಾಗಿ ಅಂತ. ಬೆಂದಿದ್ರೆ ಜಾಸ್ತಿ ಟೈಮು ನೀರು ಕುದಿಸೋ ಅವಶ್ಯಕತೆ ಇರೋಲ್ಲ. ಬೆಂದಿಲ್ಲ ಅಂದರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಸ್ಟ್ ಇನ್ನೊಂದು 5 minutes ಬೇಕಿದ್ರೆ ಬೇಯಿಸ್ಕೊಳ್ಳಿ. ಈ ಮಟನ್ನು ಬೆಂದಿದೆ, ಮಸಾಲೆ ಎಲ್ಲ ಕುದಿದೆ. ನಾನು ಇವಾಗ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ಅಕ್ಕಿ ಆ್ಯಡ್ ಮಾಡಿ ಇದು ಮಿಕ್ಸ್ ಮಾಡ್ಕೋತೀನಿ ಮಸಾಲೆ ಎಲ್ಲ. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಓಪನ್ ಪಾತ್ರೆಯಲ್ಲೇ ಮಾಡ್ತಿರೋದ್ರಿಂದ ಹಾಗೆ ಇದೆಲ್ಲ ನೀರೆಲ್ಲ ಸಿಯೋವರೆಗೂ ಕೈ ಆವಾಗವಾಗ ಕೈ ಆಡಿಸ್ಕೊತಾನೆ ಬೇಯಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಬೇಗ ಹತ್ತು ಬಿಡುತ್ತೆ. ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಅವಾಗವಾಗ. ಈಗ ನೋಡಿ ಆಲ್ಮೋಸ್ಟ್ ಆಗಿದೆ, ನೀರಿನೇನು ಸಿಯೋದಕ್ಕೆ ಬಂದಿದೆ. ನಾನಿವಾಗ ಇದನ್ನು ಮುಚ್ಚಿ ದಮ್ ಕಟ್ತೀನಿ. ಮೇಲೇನಾದರೂ ಬಾರವಾಗಿ ಪಾತ್ರೆಯಲ್ಲಿ ನೀರು ಅಥವಾ ಸುತ್ತ ಏನು ಸ್ವಲ್ಪನೂ ಹಬೆ ಹೋಗದೆ ಇರೋ ಥರ ಏನಾದರೂ ಕವರ್ ಮಾಡಿ ಈ ಥರ ಪ್ಲೇಟ್ ಮುಚ್ಚಿ ಮೇಲೆ ಬಾರವಾಗಿರೋದೊಂದು ಪಾತ್ರೆಯಲ್ಲಿ ನೀರು ಅಥವಾ ಏನಾದರೂ ಇಡಿ, ರೆಡಿ ಆಗುತ್ತೆ. ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲರೂ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸಾಧ್ಯವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ. ಫೈನಲಿ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.